ಇಷ್ಟು ವಿಷಯಗಳನ್ನು ಹೇಳಿ ಉಪಸಂಬ ನಾರದ ತನ್ನ ಮಗನಾದ ನಾರದನಿಗೆ ಚತುರ್ಮುಖ ಭಗವತ್ ತತ್ವದ ಬಗ್ಗೆ ಇಷ್ಟು ವಿವರಗಳನ್ನು ಹೇಳಿ ಕೊನೆ ಹೇಳ್ತಾನೆ ಸ್ವಯಂತೆ ಅಭಿಹಿತಸ್ತಾತ ಭಗವಾನ್ ಭೂತ ಭಾವನಃ ಭಗವಂತನ ಬಗ್ಗೆ ನಿನಗೆ ಹೇಳಿದೆ ಅಂತ ಸ್ವಯಂತೆ ಅಭಿಹಿತ ಭಗವಂತನ ಬಗ್ಗೆ ನಿನಗೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಮೇಯಗಳನ್ನು ಹೇಳಿದೆ ಎಂಥ ಭಗವಾನ್ ಭೂತ ಭಾವನಃ ಭೂತಗಳನ್ನು ಭಾವಯತಿ ಭಾವಯತಿ ಅಂದ್ರೆ ಸೃಷ್ಟಿ ಮಾಡ್ತಾನೆ ಪಾಲನೆ ಮಾಡ್ತಾನೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರಃ ಭಾವನಾ ಇತ್ಯಭಿಧೀಯತೆ ಕೋಶ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ಭಾವನೆ ಭಾವನೆ ಅಂದ್ರೆ ನೋಡಿ ಭಾವನೆ ಅಂದ್ರೆ ಸೃಷ್ಟಿ ಭಾವನೆ ಅಂದ್ರೆ ಸಂಹಾರ ಭಾವನೆ ಅಂದ್ರೆ ಪಾಲನೆ ಅದಲ್ಲದೆ ಭಾವಂ ನಯನಂ ಭಾವಸ್ಯ ನಯನಂ ಭಾವಂ ನಯತಿ ಇತಿ ಭಾವನಾ ಅಂತ ನಮ್ಮ ಮನಸ್ಸಿನ ಭಾವನೆಗಳನ್ನು ನಯತಿ ತಸ್ಮಾತ್ ಭಾವನಃ ಭೂತಾನಾಂ ಭಾವಂ ನಯತಿ ಇತಿ ಭೂತ ಭಾವನಃ ನಮ್ಮ ಮನಸ್ಸಿನ ಭಾವನೆಗಳನ್ನು ಪ್ರೇರಣೆ ಮಾಡುವವನು ನಮ್ಮ ಒಳಗಿದ್ದು ಮನಸ್ಸಿನೊಳಗಿದ್ದು ಆಮೇಲೆ ನಮಗೆ ಹುಟ್ಟು ಅಂದರೆ ದೇಹದ ಸಂಯೋಗ ಸಾವು ಅಂದರೆ ದೇಹದ ವಿಯೋಗ ಮತ್ತು ದೇಹದ ಜೊತೆಗೆ ಇರುವಿಕೆ ಇದೇ ಸ್ಥಿತಿ ಹುಟ್ಟು ಅದನ್ನ ಕೊಡತಕ್ಕಂಥ ಭಗವಂತನ ಬಗ್ಗೆ ನಿನಗೆ ಸಮಾಸೇನ ಅಭಿಹಿತ ಅಂತ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಯ್ತಲ್ಲ ಭಗವಂತನ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಎಷ್ಟು ಹೇಳಲಿಕ್ಕೆ ಆಗತ್ತೆ ಅದನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ ಸಮಾಸೇನ ಅಭಿಹಿತ ಸಮಾಸೇನ ಅಂದ್ರೆ ಸಂಕ್ಷೇಪೇಣ ಅಂತ ಅರ್ಥ ಸಂಕ್ಷಿಪ್ತವಾಗಿ ನಿನಗೆ ಹೇಳಿದ್ದೇನೆ ಸಮಾಸ ಅಂದ್ರೆ ನಾವು ಕನ್ನಡದಲ್ಲಿ ಹೇಳುವುದಿದ್ದರೆ ಸಂಕ್ಷಿಪ್ತ ಅನ್ನೋದು ಸಂಸ್ಕೃತ ಶಬ್ದವೇ ಆಯಿತು ಅಡಕವಾಗಿ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಅಥವಾ ಇನ್ ನಟ್ ಶೆಲ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ ಅದು ಸಮಾಸೇನ ಅಂತ ಸಂಸ್ಥೆಯಲ್ಲಿ ಇನ್ ನಟ್ ಶೆಲ್ ಅಥವಾ ಕನ್ನಡದಲ್ಲಿ ಅದನ್ನ ಅಡಕ ಎಲ್ಲವನ್ನೂ ಅದರ ಒಳಗೆ ಅಡಗಿಸಿ ಹೇಳುವುದು ಅಡಕ ಅದು ಕನ್ನಡದ ಒಳ್ಳೆಯ ಶಬ್ದ ಅಡಕವಾಗಿ ನಿನಗೆ ಭಗವಂತನ ಬಗ್ಗೆ ಹೇಳಿದೆ ಏನು ಸಮಾಸೇನ ಹರೇಹೇ ನಾನ್ ಹರೇಹೇ ನಾಣ್ಯತ್ ಅನ್ಯಸ್ಮಾತ್ ಸದಸಚ್ಚಯತ್ ಇದು ಬಹಳ ವಿಚಿತ್ರ ಎಲ್ಲಕ್ಕಿಂತ ಭಿನ್ನನಾದ ಭಗವಂತನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಹಾಗಿದೆ ಸ್ಟೇಟ್ಮೆಂಟು ಎಲ್ಲಕ್ಕಿಂತ ಅನ್ಯಸ್ಮಾತ್ ಹರೇಹೇ ಎಲ್ಲಕ್ಕಿಂತ ಭಿನ್ನನಾದ ಭಗವಂತನಿಗಿಂತ ಭಿನ್ನವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾವುದೆಲ್ಲ ಸತ್ ಅಸತ್ಯ ಸತ್ತು ಇಲ್ಲ ಅಸತ್ತು ಇಲ್ಲ ಜಗತ್ತಿನಲ್ಲಿ ಇರೋದೇ ಎರಡು ಸತ್ತು ಮತ್ತು ಅಸತ್ತು ಅಂತ ಅಂದ್ರೆ ಎಕ್ಸಿಸ್ಟೆಂಟ್ ಮತ್ತು ನಾನ್ ಎಕ್ಸಿಸ್ಟೆಂಟ್ ಅಲ್ಲ ಸತ್ ಅಂದ್ರೆ ನಾನು ಹೇಳಿದೆ ಮಣ್ಣು ನೀರು ಬೆಂಕಿ ಕಣ್ಣಿಗೆ ಕಾಣುವಂತಹದ್ದು ಸತ್ತು ಕಣ್ಣಿಗೆ ಕಾಣದ್ದು ಗಾಳಿ ಆಕಾಶ ಅಸತ್ತು ಇದೇ ಈ ದೇಹದಲ್ಲಿರುವ ಒಟ್ಟು ದ್ರವ್ಯಗಳು ಈ ಸತ್ತು ಅಸತ್ತು ಈ ಐದು ಕೂಡ ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿಯಾಗಲಿ ಕಣ್ಣಿಗೆ ಕಾಣದ ಗಾಳಿ ಅಥವಾ ಆಕಾಶವಾಗಲಿ ಇದು ಅನ್ಯಸ್ಮಾತ್ ಹರೇಹೆ ತಮ್ಮಕ್ಕಿಂತ ಭಿನ್ನನಾದ ಭಗವಂತನಿಗಿಂತ ಬೇರೆಯಾಗಿ ಇಲ್ಲ ಅರೆ ಅಂದ್ರೆ ಏನು ಅಂದ್ರೆ ಭಗವಂತ ಇದಕ್ಕಿಂತ ಬೇರೆ ಅರೆ ಇದು ಭಗವಂತನಿಗಿಂತ ಬೇರೆ ಅಲ್ಲ ಏನ್ ಹಾಗಂದ್ರೆ ಇದಕ್ಕೆ ನಾನಾ ಬಗೆಯಿಂದ ಅರ್ಥ ಮಾಡ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಒಂದೊಂದು ಮಾತಿಗೆ ಅರ್ಥ ಮಾಡೋದು ಅವರವರ ಅನುಭವದ ಹಿನ್ನೆಲೆಯಲ್ಲಿ ಒಂದು ಮಾತಿಗೆ ಖಚಿತವಾದ ಅರ್ಥ ಇಲ್ಲೇ ಇಲ್ಲ ನನ್ನ ಅನುಭವದಿಂದ ನಾನು ಒಂದು ಅರ್ಥ ಮಾಡ್ತೇನೆ ಇವಾಗ ನಾನು ಮಾತಾಡಿದ್ದಾದರೂ ಅಷ್ಟೇ ನಾನು ಮಾತಾಡಿದ್ದು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಅದಕ್ಕೆ ನೀವು ಅರ್ಥ ಮಾಡುವುದು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅದು ನನ್ನ ಅರ್ಥ ಅಲ್ಲ ನಿಮಗೆ ಆಗುವ ಅರ್ಥ ನಿಮ್ಮ ಅರ್ಥ ನನ್ನ ಮಾತಿನ ನಿಮ್ಮ ಅರ್ಥ ಬೇರೆ ನನ್ನ ಮಾತಿನ ನನ್ನ ಅರ್ಥ ಬೇರೆ ಇರಬಹುದು ಯಾಕೆಂದ್ರೆ ನಾವು ಇಬ್ಬರು ಒಂದೇ ಅನುಭವದಿಂದ ಅದನ್ನು ನೋಡಿದಾಗ ಮಾತ್ರ ಸರಿಯಾದ ಅರ್ಥ ಆಗುತ್ತೆ ಇಲ್ಲಾಂದ್ರೆ ನಿಮ್ಮ ಅನುಭವದ ನಿಮ್ಮ ಬಾಳಿನ ನಿಮ್ಮ ಜೀವನದ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ತೀರಿ ನನ್ನ ಜೀವನದ ಹಿನ್ನೆಲೆಯಲ್ಲಿ ನಾನು ಅರ್ಥ ಮಾಡ್ತೇನೆ ನನ್ನ ಅರ್ಥವೇ ಬೇರೆ ಅದು ನಿಮಗೆ ಕಮ್ಯುನಿಕೇಟ್ ಆಗುವಾಗ ಆಗುವ ಅರ್ಥವೇ ಬೇರೆ ಆಗಿರ್ಬೋದು ಸಾಮಾನ್ಯ ಈ ಭಾಷೆಯಲ್ಲಿ ಇಂಥ ಒಂದು ಸಮಸ್ಯೆ ಇದ್ದೇ ಇದೆ ನೂರಕ್ಕೆ ನೂರರಷ್ಟು ಒಬ್ಬ ಹೇಳಿದ್ದು ಇನ್ನೊಬ್ಬನಿಗೆ ಕಮ್ಯುನಿಕೇಟ್ ಆಗೋ ಸಾಧ್ಯವೇ ಇಲ್ಲ ಬೇರೆ ಬೇರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಬರುವುದೇ ಇದರಿಂದ ಹಾಗಾಗಿ ಈಗ ನೋಡಿ ನೇಹ ನಾನಾಸ್ತಿ ಕಿಂಚನ ಎಂಥ ತಮಾಷೆ ನೋಡಿ ಇಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ ಅಂತ ಒಂದು ಮಾತಿದೆ ವೇದದಲ್ಲಿ ನೇಹ ನಾನಾಸ್ತಿ ಕಿಂಚನ ಈ ಮಾತು ಏನರ್ಥ ಕೊಡ್ತದೆ ಅಲ್ಲಿ ಇರೋದು ಈಹ ಅಂದ್ರೆ ಇಲ್ಲಿ ಅಂತ ಇಲ್ಲಿ ಅಂದ್ರೆ ಎಲ್ಲಿ ನೀವು ಬೆಂಗಳೂರಿನಲ್ಲಿದ್ರೆ ಬೆಂಗಳೂರಿನಲ್ಲಿ ಬಾಂಬೆಯಲ್ಲಿದ್ರೆ ಈಹ ಅಂದ್ರೆ ಬಾಂಬೆಯಲ್ಲಿ ಡೆಲ್ಲಿಯಲ್ಲಿ ಕೂತ್ರೆ ಈಹ ಅಂದ್ರೆ ಡೆಲ್ಲಿಯಲ್ಲಿ ಅಮೆರಿಕದಲ್ಲಿ ಕೂತವರು ಈಹ ಅಂದ್ರೆ ಅಮೆರಿಕದಲ್ಲಿ ಅದು ಮಾತಿನ ಅರ್ಥ ಏನು ಈಹ ಅಂದ್ರೆ ಇಲ್ಲಿ ಅಂತ ನಾವು ಏನರ್ಥ ಮಾಡಿದ್ವಿ ಈಹ ಈ ಭೂಲೋಕದಲ್ಲಿ ಯಾಕೆ ನಾವು ಭೂಲೋಕದಲ್ಲಿ ಇರೋದು ನಮಗೆ ಭೂಲೋಕದಲ್ಲಿ ಇಲ್ಲ ಏನೂ ಇಲ್ಲ ಅಂತ ಅರ್ಥ ಮಾಡಿದೆವು ಆದ್ರೆ ಆ ಋಷಿಗಳು ಮಂತ್ರವನ್ನು ಕಂಡವರು ಅವರು ಈಹ ಅಂದ್ರೆ ಭೂಲೋಕದಲ್ಲಿ ಅಲ್ಲ ಅವರು ಭಗವಂತನನ್ನು ಕಂಡು ಆ ಮಂತ್ರ ಹೇಳಿದವರು ಹಾಗೆ ಅವರಿಗೆ ಈಹ ಅಂದ್ರೆ ಭಗವಂತನಲ್ಲಿ ಅಂತ ಅರ್ಥ
ನಮಗೆ ಈಹ ಅಂದ್ರೆ ಭೂಲೋಕದಲ್ಲಿ ಅವರು ಈಹ ಅಂದ್ರೆ ಭಗವಂತನಲ್ಲಿ ಅಲ್ಲ ನಾವು ಆ ಋಷಿಗಳು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ನೋಡ್ಕೊಂಡು ಅರ್ಥ ಮಾಡೋದು ಬೇಡವಾ ಈಹ ಅಂದ್ರೆ ನಮ್ಮ ಅರ್ಥ ಇದು ಇದು ಆಗುವ ತೊಂದರೆಗಳು ಈ ಕುರುವನ್ನೇವೇಹ ಕರ್ಮಾಣಿ ಇಹ ಕರ್ಮಾಣಿ ಕುರುವನ್ನೇವ ಜಿಜೀ ವಿಷಯದ ಉಪನಿಷತ್ತ ಇಲ್ಲಿ ಕರ್ಮಗಳನ್ನು ಮಾಡುತ್ತಾ ಬದುಕಬೇಕು ಇಲ್ಲಿಂದ್ರೆ ಎಲ್ಲಿ ಇಲ್ಲಿಂದ್ರೆ ಈ ಭೂಲೋಕದಲ್ಲಿ ಅಂತ ಒಬ್ಬರು ಬರೋದು ಮತ್ತೆ ಭೂಲೋಕದಲ್ಲಿ ಆಕಾಶದಲ್ಲಿ ಕರ್ಮ ಮಾಡ್ಲಿಕ್ಕಾಗತ್ತಾ ಇಹ ಅಂದ್ರೆ ಮನುಷ್ಯ ಶರೀರದ ಮನುಷ್ಯರಿಗೆ ಮತ್ತೆ ಕತ್ತೆಯ ಗುಟ್ಟಿ ಕರ್ಮ ಮಾಡ್ಲಿಕ್ಕಾಗತ್ತಾ ಅಲ್ಲ ಯಾರು ಆಗಸನ ಬಟ್ಟೆ ಹೊರಬಹುದು ಅಷ್ಟು ಇನ್ನೇನು ಕರ್ಮ ಮಾಡ್ಲಿಕ್ಕಾಗತ್ತೆ ಅಲ್ಲ ಇದೆಲ್ಲ ಅರ್ಥಗಳು ನಮ್ಮ ಲಿಮಿಟೆಡ್ ನಮ್ಮ ಬುದ್ಧಿಗೆ ಹೊಳೆಯುವಂತಹ ಅರ್ಥಗಳು ನಿಜವಾದ ಉಪನಿಷತ್ತಿನ ಅರ್ಥ ಅಲ್ಲ ಇಹ ಅಂದ್ರೆ ಈ ಭೂಮಿಯಲ್ಲಿ ಈ ಕರ್ಮಭೂಮಿಯಲ್ಲಿ ಅಂದ್ರೆ ಅದು ಪಂಡಿತರಿಗೆ ಕರ್ಮಭೂಮಿಯಲ್ಲಿ ಮಾಡಬೇಕು ಅಂತ ಅರ್ಥ ಅಮೆರಿಕದಲ್ಲಿ ಜಪ ಮಾಡಿದ್ರೆ ಫಲ ಇಲ್ಲ ಅಂತ ಅರ್ಥ ಅಂತಾರೆ ಅವರು ಅವರಿಗೆ ಹೊಳೆಯುವ ಅರ್ಥ ಹಾಗೆ ಅಂದ್ರೆ ಅವರವರಿಗೆ ಅವರವರ ದಡ್ಡತನವೇ ವೇದದ ಅರ್ಥ ಕಂಡುಬಿಡುತ್ತೆ ಇಹ ಅಂದ್ರೆ ಈ ಭೂಮಿಯಲ್ಲಿ ಅಂತ ಅರ್ಥ ಅಲ್ಲ ಇಹ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಅಂತ ಅರ್ಥ ಅಲ್ಲ ಅದು ಯಾವುದು ಅಗತ್ಯ ಇಲ್ಲ ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಕರ್ಮ ಮಾಡುವಂತ ಹೇಳಿ ಮತ್ತೆ ಪ್ರಾಣಿ ಹುಟ್ಟಿದ ಕರ್ಮ ಮಾಡ್ಲಿಕ್ಕುಂಟ ಭೂಮಿಯಲ್ಲಿ ಮಾಡುವಂತ ಹೇಳಿ ಮತ್ತೆ ಆಕಾಶದಲ್ಲಿ ಮಾಡ್ಲಿಕ್ಕುಂಟ ಯಾವುದು ಹೇಳಬೇಕಾದ ಅಗತ್ಯವೇ ಇಲ್ಲ ಮತ್ತೆ ಅದನ್ನು ಹೇಳಿದವನು ಯಾರು ಅದನ್ನು ಮೊಟ್ಟ ಮೊದಲು ಕಂಡವನು ದಧ್ಯಂಗ ಅಥರ್ವನ ಅದಕ್ಕಿಂತ ಮೊದಲು ಅವನ ಅಜ್ಜ ಸ್ವಯಂಭೂಮನು ಆ ಮಂತ್ರವನ್ನು ಕಂಡವನು ಅವನು ಮೊದಲು ಏನು ಹೇಳಿದ ಈಶಾವಾಸ್ಯಂ ಆತ್ಮಾವಾಸ್ಯಂ ಇದಂ ಸರ್ವಂ ತ ಭಾಗವತ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಅವನು ಮೊದಲು ಹೇಳಿದ್ದು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಭಗವಂತ ತುಂಬಿದ್ದಾನಪ್ಪ ಇದವನು ಅನುಸಂಧಾನ ಮಾಡಿಕೊಂಡ ತನ್ನ ಮನಸ್ಸಿಗೆ ಹೇಳುವುದದು ಇನ್ನೊಬ್ಬರಿಗಲ್ಲ ಭಗವಂತ ತುಂಬಿದ್ದಾನಪ್ಪ ಅಂತ ಯಜ್ಜಗತ್ಯಾಂ ಜಗನ್ ಮನಃ ಓ ನನ್ನ ಮನಸ್ಸೇ ಈ ಎಲ್ಲ ಕಡೆ ಭಗವಂತನ ಇರವನ್ನ ನೋಡು ಆದ್ರಿಂದ ಇಹ ಕರ್ಮಾನುಕರು ಆ ಭಗವಂತನಲ್ಲಿ ಕರ್ಮವನ್ನು ಅರ್ಪಿಸು ಅಂತ ಹೇಳಿದರೆ ನಮಗೆ ಈಗ ಅಂದ್ರೆ ಈ ಭೂಮಿಯಲ್ಲಿ ಈ ಮನುಷ್ಯರಲ್ಲಿ ಅವನಿಗೆ ಮಂತ್ರ ದರ್ಶನ ಆದಾಗ ಭಗವಂತನನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮಂತ್ರ ಕಂಡಿದ್ದಾನೆ ಅದನ್ನು ಅವನಿಗೆ ಇಲ್ಲಿ ಅಂದ್ರೆ ಈ ಭಗವಂತನಲ್ಲಿ ಇದು ವೇದಕ್ಕೆ ಅರ್ಥ ಹೇಳುವವರ ಪ್ರಾರಬ್ಧ ಕರ್ಮಗಳು ಯಾಕೆಂದ್ರೆ ನಮಗೆ ನಮ್ಮ ಕಾಂಟೆಕ್ಸ್ಟ್ ನಲ್ಲಿ ಅರ್ಥ ನಾದಲ್ಲ ವೇದ ಮಂತ್ರವನ್ನು ಕಂಡವರ ಕಾಂಟೆಕ್ಸ್ಟ್ ಅಲ್ಲಿ ಏನು ಅರ್ಥ ಅನ್ನೋದನ್ನು ನಾವು ನೋಡಬೇಕು ಆ ಋಷಿ ಕಂಡಾಗ ಅವನಿಗೆ ಈಹ ಅಂದ್ರೆ ಭೂಮಿಯಲ್ಲ ಭಗವಂತ ಭಗವಂತನನ್ನು ಕಂಡು ಆ ಮಂತ್ರ ದರ್ಶನ ಆಯಿತು ಅವಾಗ ಈಹ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ನಮಗೆ ಭಗವಂತ ಕಾಣಲೇ ಇಲ್ಲ ಆದ್ರಿಂದ ನಮಗೆ ಈಹ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಬೆಂಗಳೂರಿನಲ್ಲಿ ಮಾಡಿದ್ರು ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಕರ್ಮ ಮಾಡು ಅಂತ ಅರ್ಥ ಇದು ನಮ್ಮ ಅರ್ಥ ಆಯಿತು ಮಂತ್ರದ ಅರ್ಥ ಆಗೋಲ್ಲ ಆ ರೀತಿಯಾಗಿ ಅದರಿಂದ ಪ್ರತಿಯೊಂದು ಶಬ್ದಕ್ಕೆ ಇಲ್ಲಿ ಏನಿದೆ ಅನ್ಯಸ್ಮಾತ್ ನಾಣ್ಯತ ಅಂತ ಈ ಎಲ್ಲ ವಿಶ್ವಕ್ಕಿಂತ ಭಿನ್ನನಾದ ಭಗವಂತ ಭಗವಂತನಿಂದ ಇದು ಭಿನ್ನ ಅಲ್ಲ ಅನನ್ಯವಾಗಿದೆ ಆಹಾ ಇದಕ್ಕೆ ನೀವು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಮಗೆ ಇದು ಯಾವ ಅರ್ಥದಲ್ಲಿ ಪ್ರಾಚೀನ ಬಳಸಿದ್ದಾರೆ ಅನ್ನೋದಕ್ಕೆ ಪ್ರಾಚೀನ ಗ್ರಂಥಗಳನ್ನೇ ನೋಡಬೇಕು ನ ತದಸ್ತಿ ವಿನಾ ಯತ್ಸ್ಯಾನ್ ಮಯಾ ಭೂತಂ ಚರಾಚರಂ ಜಗತ್ನಲ್ಲಿ ನನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂದ್ರೆ ಅರ್ಥ ಏನು ಎಲ್ಲವೂ ನನ್ನ ಅಧೀನವಾಗಿದೆ ಅಂತ ಅಷ್ಟೇ ಅಲ್ವಾ ಅರ್ಥ ಈಗ ಒಂದು ನಾವು ಒಂದು ಬಸ್ನಲ್ಲಿ ಪ್ರಯಾಣಕ್ಕೆ ಹೋಗ್ತೇವೆ ಒಂದು ಕಡೆ ಇಳಿತೇವೆ ಒಂದು ಕ್ಷೇತ್ರದಲ್ಲಿ ಇಳಿತೇವೆ ಸರಿ ಉಳ್ಕೊಳ್ಳಿಕ್ಕೆ ಅಂತ ಗೆಸ್ಟ್ ಹೌಸ್ಗೋ ಹೋಟೆಲ್ಗೋ ಹೋಗ್ತೇವೆ ಅಲ್ಲಿ ಆ ಬಸ್ನಲ್ಲಿ ಇದ್ದವರೆಲ್ಲ ಬರ್ತಾರೆ ನಾವು ಒಂದು 4-5 ಜನ ಒಂದು ಗುಂಪು ಒಂದು ಫ್ಯಾಮಿಲಿ ನಮ್ಮೊಟ್ಟಿಗೆ ಮತ್ತೊಂದು ಗುಂಪಿನವರು ಒಂದು 10 ಜನ ಬಂದಿದ್ದಾರೆ ಆಗ ಈ ಅಲ್ಲಿ ಕೌಂಟರ್ನಲ್ಲಿ ಕೂತವ ಇವರು 5 ಜನ ಮತ್ತೆ ಅಲ್ಲಿ ನನ್ನೊಂದು ರೂಮ್ ಬೇಕು ಅಂದ್ರೆ ಎಂಥದ್ದು 10 ಜನಕ್ಕ ಅಂತ ಕೇಳ್ತಾನೆ ಅವ ಏ ಇಲ್ಲ ಇಲ್ಲ ಅವರು ಬೇರೆ ನಾವು ಬೇರೆ ಅಲ್ಲ ಅದು ಕಣ್ ಕಾಣೋದಿಲ್ಲ ಬೇರೆ ಅಂತ ಮತ್ತೆ ಒಂದೇ ಅಲ್ಲಿ ಬೇರೆ ಅಂದ್ರೆ ಅವ್ರು ಬೇರೆ ಬೇರೆ ಇದ್ದಾರೆ ಅವ್ರು ಬೇರೆ ಇವರು ಅವರು ನಮ್ಮ ಪೈಕಿಯವರೆಲ್ಲ ಬೇರೆ ಅಂತ ಬೇರೆ ಗ್ರೂಪ್ ಅಂತ ನಮ್ಮ ಅಧೀನವಾಗಿ ಬಂದ ಗುಂಪಿನಲ್ಲಿ ಸೇರಿದವರಲ್ಲ ಅಂತ ಹಾಗೆ ಭಗವಂತನಿಂದ ಬೇರೆಯಾಗಿ ಯಾವುದೂ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಭಗವಂತನ ಅಪೇಕ್ಷೆ ಇಲ್ಲದೆ ನಿರಪೇಕ್ಷವಾಗಿ ಸ್ವತಂತ್ರವಾಗಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದರಿಂದ ಯಾವುದು ಅವನನ್ನು ಬಿಟ್ಟು ಇಲ್ಲ ಆದರೆ ಅವನು ಎಲ್ಲವನ್ನು ಬಿಟ್ಟಿದ್ದಾನೆ ಎಷ್ಟು ಸೊಗಸಾಗಿದ್ದಾನೆ ಅವನು ಎಲ್ಲವನ್ನು ಬಿಟ್ಟಿದ್ದಾನೆ ಆದರೆ ಅವನನ್ನು ಬಿಟ್ಟು ಯಾವುದೂ ಇಲ್ಲ ಅನ್ಯಸ್ಮಾತ್ ನಾಣ್ಯತ್ ಸದಸಚ್ಚೇತ್ ಅವನಿಗೆ ಮಣ್ಣು ಬೇಡ ನೀರು ಬೇಡ ಗಾಳಿ ಬೇಡ ಬೆಂಕಿ ಬೇಡ ಆಕಾಶ ಬೇಡ ಆದರೆ ನೀರಿಗೆ ಗಾಳಿಗೆ ಬೆಂಕಿಗೆ ಅವನು ಬೇಕು ಅವನನ್ನು ಬಿಟ್ಟು ನೀರಿಗೆ ಅಸ್ತಿತ್ವ ಇಲ್ಲ ಮಣ್ಣಿಗೆ ಅಕಸ್ತು ಅಲ್ಲ ಗಾಳಿಗಿಲ್ಲ ಬೆಂಕಿಗಿಲ್ಲ ಆಕಾಶಕ್ಕಿಲ್ಲ ಯಾವುದಕ್ಕೆ ಅವನನ್ನು ಬಿಟ್ಟು ಅಸ್ತಿತ್ವ ಇಲ್ಲ ಅವನಿಗೆ ಯಾವುದರ ಅಸ್ತಿತ್ವವೂ ಇಲ್ಲ ಎಲ್ಲವನ್ನು ಬಿಟ್ಟಿರುವ ಭಗವಂತನ ಬಿಟ್ಟು ಯಾವುದೂ ಇಲ್ಲ ಅಂಥ ಭಗವಂತ ನಾನು ನಿನಗೆ ಹೇಳಿದೆ ನೃಜನ್ಮನೆ ನತುಷ್ಯೇತ ಕಿಂ ಫಲಂ ಯಮನಶ್ವರೇ ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಎಚ್ಚರ ಕೊಡ್ತಾನೆ ನಾನು ಮನುಷ್ಯನಾಗಿ ಹುಟ್ಟಿದೆ ಎಂತ ಹೆಮ್ಮೆ ಪಡಬೇಡ ಯಾಕೆಂದ್ರೆ ಪ್ರಾಣಿಗಳಾಗಿ ಹುಟ್ಟಲಿಲ್ಲ
ನಾನು ಮನುಷ್ಯನ ಹುಟ್ಟಿದೆ ನನಗೆ ತಿಳುವಳಿಕೆ ಉಂಟು ಅಲ್ಲ ತಿಳುವಳಿಕೆ ಇರುವಂತ ಶಕ್ತಿ ದೇವರು ಕೊಟ್ಟ ಆ ತಿಳುವಳಿಕೆಯನ್ನು ಉಪಯೋಗಿಸಿಕೊಂಡಿದ್ದೀಯೋ ಅನ್ನುವುದರಿಂದ ಮುಖ್ಯ ಆಗೋದು ನೀನು ಮನುಷ್ಯ ಆದದ್ದು ಮನುಷ್ಯ ಆದಗೊಳ್ಳುವುದೇ ದೊಡ್ಡ ಸಂಗತಿ ಅಲ್ಲ ಆದರೆ ಮನುಷ್ಯನಾಗಿ ಪ್ರಾಣಿಗಳಿಗಿಂತ ಬೇರೆಯಾಗಿ ಬದುಕಿದೆಯೋ ನೃಜನ್ಮನಿ ನತುಶ್ಯೇತ ಮನುಷ್ಯನಾಗಿ ಹುಟ್ಟಿದ್ದೇನೆ ಅನ್ನುವುದರಿಂದ ಕಂಟೆಂಟ್ ತೃಪ್ತಿಯಿಂದ ಎಲ್ಲ ಆಯ್ತು ನಾನು ಮನುಷ್ಯನಾಗಿ ಹುಟ್ಟುವೆನು ಮುಗಿಯಿತು ಸಾರ್ಥಕ ಆಯ್ತು ಜನ್ಮ ಸಾರ್ಥಕ ಆಯ್ತು ಮನುಷ್ಯನಾಗಿ ಹುಟ್ಟುವುದೇ ಜನ್ಮ ಸಾರ್ಥಕ್ಕೆ ಅಲ್ಲ ಯಾಕೆಂದ್ರೆ ಕಿಂ ಫಲಂ ಏನು ಸಾಧಿಸಿದಿ ಏನು ಉಪಯೋಗ ಆಯ್ತು ಮನುಷ್ಯನಾಗಿ ಹುಟ್ಟಿ ಯಾಕೆಂದ್ರೆ ಏನಾಯ್ತು ಒಂದ್ ದಿವಸ ಸತ್ತಿ ಅಷ್ಟೇ ಪ್ರಾಣಿಯೂ ಹುಟ್ಟುತ್ತೆ ಒಂದ್ ದಿವಸ ಸಾಯುತ್ತೆ ನೀನು ಹುಟ್ಟಿದಿ ತಿಂದಿ ಮಲಗಿದಿ ನಿದ್ರೆ ಮಾಡಿದಿ ಸತ್ತಿ ಒಂದ್ ದಿವಸ ಯಮನಶ್ವರೇ ಒಂದ್ ದಿವಸ ಯಮನ ಕೈಗೆ ಹೋಗಿ ಸೇರೋದಲ್ವಾ ಅಷ್ಟೇ ಆದ್ರೆ ಮನುಷ್ಯನಾಗಿ ಹುಟ್ಟಿ ಅಂತ ದೊಡ್ಡ ಸಾಧನೆ ಒಂದ್ ದಿವಸ ಸಾಯೋದಕ್ಕೆ ಮನುಷ್ಯನಾಗೆ ಹುಟ್ಟಬೇಕಾ ಅಷ್ಟೇ ಏನು ಅಂದ್ರೆ ಜೀವನದಲ್ಲಿ ಏನು ಮಾಡಿದೆ ಅಂದ್ರೆ ಕೊನೆ ಒಂದ್ ದಿವಸ ಸತ್ತೆ ಕಿಂಫಲಂ ಯಮನಶ್ವರೇ ಮತ್ತೆ ಮತ್ತೇನಾಗಬೇಕು ಅಂದ್ರೆ ಏನ್ರಿ ಮುಂದೆ ಕೃಷ್ಣೇ ಕೃಷ್ಣೇ ಅಪವರ್ಗೇಶಿ ಮೋಕ್ಷಪ್ರದನಾದಂಥ ಭಗವಂತನ ಎಚ್ಚರ ಬಂತೋ ಅದು ಯದಿ ಭಕ್ತಿ ನ ಸ್ಯಾತ್ ಅನಪಾಯ ಸ್ಯಾನ್ ಭಕ್ತಿ ಸ್ಯಾನ್ ನಾನಪಾಯಿನಿ ಕೃಷ್ಣೇ ಯದ್ಯಪವರ್ಗೇಶೇ ಭಕ್ತಿ ಸ್ಯಾನ್ ನಾನಪಾಯಿನಿ ಮನುಷ್ಯನಾಗಿ ಹುಟ್ಟಿಯೂ ಕೂಡ ನಿನಗೆ ಭಗವಂತನಲ್ಲಿ ಭಕ್ತಿ ಬರಲಿಲ್ಲ ಅಂತಂದ್ರೆ ಎಂಥ ಭಗವಂತ ಅಪವರ್ಗೇಶ ಅಪವರ್ಗ ಅಂದರೆ ಇಲ್ಲಿಂದ ವರ್ಗ ಆಗೋದು ಟ್ರಾನ್ಸ್ಫರ್ ವರ್ಗಾವಣೆ ಭೂಮಿಯಿಂದ ಸಂಸಾರದಿಂದಲೇ ವರ್ಗ ಆಗೋದಕ್ಕೆ ಅಪವರ್ಗ ಅಂತಾರೆ ಅಂದರೆ ಮುಕ್ತಿ ಅಂತ ಅರ್ಥ ಮುಕ್ತಿಪ್ರದನಾದಂತಹ ಭಗವಂತನ ಎಚ್ಚರ ಮನುಷ್ಯನಾಗಿಯೂ ನಿನಗೆ ಬಾರದೇ ಇದ್ರೆ ನೀನು ಮನುಷ್ಯನಾದಿಂದ ಏನು ವಿಶೇಷ ಇಲ್ಲ ಪ್ರಾಣಿ ಹಾಗೆ ಬದುಕ ಪ್ರಾಣಿಗಳು ತಿಂತಾವೆ ಹೆಣ್ಣನ್ನು ನೋಡಿ ಜಲ್ದು ಸುರಿಸ್ತಾವೆ ಮಕ್ಕಳನ್ನು ಹುಟ್ಟಿಸ್ತಾವೆ ನಿದ್ರೆ ಮಾಡ್ತಾವೆ ಒಂದ್ ದಿವಸ ಆಯ್ತಾವೆ ಇಷ್ಟೇ ಕಾರ್ಯಕ್ರಮ ಆದರೆ ನೀನು ಮನುಷ್ಯನಾಗಿ ಹುಟ್ಟಬೇಕಾಗಿಲ್ಲ ಯಾವ ಪ್ರಾಣಿ ಆದ್ರೂ ಇಷ್ಟು ಕಾರ್ಯಕ್ರಮ ಪುಂಸಾಂ ವ್ಯವಾಯಾಮಿಷ ಮದ್ಯ ಸೇವಾ ಸ್ವಾಭಾವಿಕಿ ಭಾಗವತದಲ್ಲಿ ಮುಂದೆ ಹೇಳ್ತಾರೆ ವ್ಯವಾಯ ಆಮಿಷ ಮದ್ಯ ಸೇವಾ ಮನುಷ್ಯನಾಗಿ ಹುಟ್ಟಿದ ಹೆಣ್ಮರುಳನಾಗಿ ಬದುಕಿದ ವ್ಯವಾಯ ಅಂದ್ರೆ ಸೆಕ್ಸು ಆಮಿಷ ಅಂದ್ರೆ ಮಾಂಸ ಭೋಜನ ಮದ್ಯ ಸೇವೆ ಮಾಂಸ ತಿಂದ ಮದ್ಯ ಕುಡಿದ ಹೆಣ್ಣುಗಳೊಡನೆ ರಮಿಸಿದ ಇಷ್ಟೇ ಆಗಿ ಮನುಷ್ಯನಾಗಿ ಯಾಕೆ ಹುಟ್ಟಬೇಕು ತರವಕ್ಕಿಂನ ಜೀವಂತಿ ನಾಯಿಗಳು ಸೆಕ್ಸ್ ಅನ್ನು ಅನುಭವಿಸುವುದಿಲ್ವಾ ಅವುಗಳು ಖುಷಿ ಪಡೋದಿಲ್ವಾ ಅದಕ್ಕೆ ಮನುಷ್ಯ ಯಾಕಾಗಬೇಕು ಬರೇ ಇಷ್ಟೇ ಜೀವನ ಆದರೆ ಮನುಷ್ಯ ಯಾಕಾಗಬೇಕು ಅದನ್ನ ಕಿಂಫಲಂ ನೃಜನ್ಮನಿ ನತುಶ್ಯೇತ ಇದನ್ನ ಎರಡು ವಿಧವಾಗಿ ಬರುತ್ತೆ ಮನುಷ್ಯ ಜನ್ಮ ಸಿಕ್ಕಿತು ಅಂತ ನೀನು ಕಂಟೆಂಟ್ಮೆಂಟ್ ತೃಪ್ತಿ ಪಡಬೇಡ ಅದನ್ನು ಸಾರ್ಥಕ ಪಡಿಸಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸು ಇನ್ನೊಂದರ್ಥ ಮನುಷ್ಯನಾಗಿ ಹುಟ್ಟಿದ ಅನ್ನುವ ಮಾತ್ರಕ್ಕೆ ನತುಶ್ಯೇತ ದೇವರು ತೃಪ್ತನಾಗುವುದಿಲ್ಲ ನತುಶ್ಯೇತ ನೀನು ತೃಪ್ತಿ ಪಡಬೇಡ ದೇವರು ತೃಪ್ತನಾಗುವುದಿಲ್ಲ ಮತ್ತೆ ಯಾವಾಗ ತೃಪ್ತನಾಗುವುದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಾಗ ದೇವರು ತೃಪ್ತನ ಏನು ಸಾರ್ಥಕ ಕೃಷ್ಣೇ ಯದ್ಯಪವರ್ಗೇಶೇ ಭಕ್ತಿ ಸ್ಯಾತ್ ಭಗವಂತ ಮೋಕ್ಷಪ್ರದನಾದ ಭಗವಂತನಲ್ಲಿ ಅನಪಾಯಿನಿ ಭಕ್ತಿ ಸ್ಥಿರವಾದ ಶಾಶ್ವತವಾದ ಭಕ್ತಿ ನಿನ್ನಲ್ಲಿ ಇದೆಯಾದರೆ ಆಗ ನೀನು ಮನುಷ್ಯನಾಗಿಬಿಟ್ಟಿದ್ದು ಸಾಧ ಹೀಗೆ ಅಲ್ಲಪ್ಪ ನಾವು ಬೇಕಾದಷ್ಟು ವ್ರತಾಚರಣೆಗಳನ್ನು ಮಾಡ್ತೇವೆ ಕಿಂ ಸ್ಯಾದ್ ವರ್ಣಾಶ್ರಮಾಚಾರ್ಯೈಹಿ ಕಿಂ ದಾನೈಹಿ ಕಿಂ ತಪಶ್ರುತೈಹಿ ಹೇಳ್ತಾರೆ ಸರ್ವಾಘಗ್ನ ಉತ್ತಮ ಶ್ಲೋಕೆ ನ ಚೇತ್ ಭಕ್ತಿ ಅಧೋಕ್ಷಜೆ ನಾವು ಬೇಕಾದಷ್ಟು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸಿದ್ದೇವೆ ದಾನ ಧರ್ಮ ಮಾಡಿದ್ದೇವೆ ಬೇಕಾದಷ್ಟು ಪುಣ್ಯಕರ್ಮ ಮಾಡಿದ್ದೇವೆ ಬೇಕಾದಷ್ಟು ಶಾಸ್ತ್ರ ಓದಿದ್ದೇವೆ ಏನು ಉಪಯೋಗ ಇಲ್ಲ ಅಂತ ಮನುಷ್ಯರಾಗಿ ನಾವು ಇದೆಲ್ಲ ಮಾಡಿದ್ದೇವೆ ಪ್ರಾಣಿಗಳು ಮಾಡೋಲ್ಲ ನೀವ್ಯಾಗ ಸುಮ್ಮನೆ ನಾಯಿಗಳಾಗೆ ಅಂತ ಹೇಳಿಬಿಡಿ ನಾವು ಶಾಸ್ತ್ರ ಓದಿದ್ದೇವೆ ದೊಡ್ಡ ವಿದ್ವಾಂಸರಾಗಿ ವಾಕ್ಯಾರ್ಥ ಮಾಡಿ ತುಂಬಾ ಜನರನ್ನು ಸೋಲಿಸಿದ್ದೇವೆ ವಾದದಲ್ಲಿ ಪದಕ ಸರ್ಟಿಫಿಕೇಟ್ ಪಡೆದಿದ್ದೇವೆ ಚಿನ್ನದ ಪದಕ ಶಾಲು ಗಳಿಸಿದ್ದೇವೆ ಇವೆಲ್ಲ ನಾಯಿಗಳಿಗೆ ಸಿಗುತ್ತಾ ನಾವು ಟೋಟಲಿ ಡಿಫರೆಂಟ್ ಫ್ರಮ್ ಅನಿಮಲ್ಸ್ ನೋಡಿ ಅದಕ್ಕೆ ಕೃಷ್ಣ ಚತುರ್ಮುಖ ಹೇಳ್ತಾನೆ ಕಿಂ ಸ್ಯಾದ್ ವರ್ಣಾಶ್ರಮಾಚಾರೀಹಿ ಓಹೋಹೋ ನಾಲ್ಕು ವರ್ಣಗಳು ಆ ನಾಲ್ಕು ವರ್ಣಗಳಿಗೆ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಸನ್ಯಾಸ ಎಲ್ಲವನ್ನು ಕರ್ಮ ಪ್ರಕಾರ ಬಾಲ್ಯದಲ್ಲಿ ಬ್ರಹ್ಮಚಾರಿಯಾಗಿ ಆಮೇಲೆ ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಕೊನೆ ಮಕ್ಕಳು ದೊಡ್ಡದಾದ್ಮೇಲೆ ವಾನಪ್ರಸ್ಥನಾಗಿ ಕೊಡೆಗೆ ಸನ್ಯಾಸ ತಗೊಂಡು ಎಲ್ಲ ಮಾಡಿದ್ದೇನೆ ನಾನು ಪ್ರಾಣಿಗಳು ಮಾಡ್ತಾವ ಕಿಂ ಸ್ಯಾದ್ ವರ್ಣಾಶ್ರಮಾಚಾರ್ಯ ಏನ್ ಮಾಡಿ ಏನ್ ಬಂತಯ್ಯ ಅಂತಾರೆ ನೀನು ಯಾವ ಯಾವ ಧರ್ಮಾಚರಣೆ ಮಾಡಿ ಏನು ಬಂತು ಅಲ್ಲ ಬೇಕಾದಷ್ಟು ದಾನ ಧರ್ಮ ಮಾಡಿದ್ದೇನೆ ಕಿಂ ದಾನೈಹಿ ಏನ್ ದಾನ ಕೊಟ್ಟು ಏನು ಉಪಯೋಗ ಕಿಂ ತಪಶ್ರುತೈ ತಪಸ್ಸು ಶಾಸ್ತ್ರಾಧ್ಯಯನ ದೊಡ್ಡ ವಿದ್ವಾಂಸ ಏನು ಉಪಯೋಗ ಅಯ್ಯ ಅದೆಲ್ಲ ಏನು ಉಪಯೋಗ ಇಲ್ಲ ನಾನು ಯಾಕೆ ಯಾವಾಗ ನಿನಗೆ ಭಗವಂತನ ಎಚ್ಚರ ಒಳಗೆ ಬರಲಿಲ್ಲವೋ ಇದೆಲ್ಲ ಮಾಡಿಯೂ ದಂಡ
ಇದು ಇರುವುದು ಯಾಕೆ, ಶಾಸ್ತ್ರ ಓದುವುದು ಯಾಕೆ, ಭಗವಂತನ ಪ್ರಜ್ಞೆ ಬರ ಅದು ಬರಲಿಲ್ಲ ಅಂದ್ರೆ ಇದೇ ಬರೇ ಅಹಂಕಾರಕ್ಕೆ ಕಾರಣವಾಗಿದೆಯಲ್ಲ. ನಾನು ಇಷ್ಟು ದಾನ ಮಾಡಿದೆ, ಲೆಟರ್ ಹೆಡ್ನಲ್ಲಿ ಬರ್ಕೊಳ್ಳಿಕ್ಕಾಯ್ತು. ನಾನು ಭಗವಂತನ ಎಚ್ಚರ ಇಲ್ಲದೆ ಇದ್ದಾಗ ನಾನು ಮಾಡಿದ ತಪಸ್ಸು, ನಾನು ಓದಿದ ಕ್ವಾಲಿಫಿಕೇಶನ್ಸ್, ನಾನು ಗಳಿಸಿದ ಕ್ವಾಲಿಫಿಕೇಶನ್ಸು, ನನ್ನ ಆಚಾರ ವಿಚಾರಗಳು ಎಲ್ಲವೂ ನನ್ನನ್ನು ಅಹಂಕಾರಕ್ಕೆ ತಳ್ಳುತ್ತವೆ. ನಾನು ಇಂಥ ಆಚಾರವಂತ, ದೇವರ ಮೇಲೆ ಭಕ್ತಿ ಇಲ್ಲ. ಆದರೆ ಉಳಿದವರನ್ನು ನೋಡಿ ಅಸೂಯೆ, ಅಸಹ್ಯ, ಏಯ್ ಅವನು ಅಯೋಗ್ಯ, ಯಾಕೆಂದ್ರೆ ನನ್ನ ಹಾಗೆ ಅವನು ಆಚಾರವಂತ ಅಲ್ಲ, ನಾನು ಮಹಾ ಆಚಾರವಂತ, ಅಹಂಕಾರವಂತ, ಅವನಿಗೆ ಏನು ಜ್ಞಾನ ಇಲ್ಲ, ನನ್ನಂಥ ವಿದ್ವಾಂಸಲ ಅಹಂಕಾರ. ಪ್ರತಿಯೊಂದು ಕೂಡ ಭಗವಂತನ ಎಚ್ಚರ ಇಲ್ಲದೆ ಇದ್ದಾಗ ನಮ್ಮ ಎಲ್ಲಾ ಸದ್ಗುಣಗಳು ಕೂಡ ಈಗೋ ಆಗಿ ಕಾಡುತ್ತವೆ. ನಾನು ಓದಿರತಕ್ಕ ಶಾಸ್ತ್ರ ಅಹಂಕಾರವಾಗಿ ಕಾಡುತ್ತೆ. ನಾನು ಮಾಡಿದ ತಪಸ್ಸು, ತಪಸ್ಸು ಅಂದ್ರೆ ಕೃಚ್ಛ್ರವಾಗಿರತಕ್ಕಂಥ ಆಳವಾದ ಚಿಂತನೆ ಒಂದು ತಪಸ್ಸು, ಇಲ್ಲಾಂದ್ರೆ ನಾವು ಮಾಡತಕ್ಕಂಥ ವ್ರತಾನುಷ್ಠಾನಗಳು. ಆವಾಗ ನಾನು ಇಂಥದ್ದು ಚಾಂದ್ರಾಯಣ ವ್ರತ ಮಾಡಿದ್ದೇನೆ, ನಾನು ವಿಷ್ಣು ಪಂಚಕ ಮಾಡಿದ್ದೇನೆ, ನಾನು ಏಕಾದಶಿ ಮಾಡಿದ್ದೇನೆ, ನಾನು ಶ್ರವಣದ್ವಾದಶಿ ಮಾಡಿದ್ದೇನೆ, ಅಷ್ಟೇ. ಏನು ಮಾಡಿದ್ದಿ? ಈ ದೇವರ ನೆನಪೊಂದು ಮಾಡಲಿಲ್ಲ, ಮತ್ತೆಲ್ಲ ಮಾಡಿದ್ದೇನೆ. ಕಿಂ ಸ್ಯಾತ್ ವರ್ಣಾಶ್ರಮಾಚಾರೈಹಿ ಕಿಂ ದಾನೈಹಿ ಕಿಂ ತ, ಇದೆಲ್ಲ ಮಾಡಿ ಏನಯ್ಯ ಉಪಯೋಗ? ಯಾಕೆ ಉಪಯೋಗ ಅಂದ್ರೆ ಇದು ವ್ಯರ್ಥ ಅಂತಲ್ಲ, ಒಂದು ಮುಖ್ಯವಾದ ಇಲ್ಲದಿದ್ರೆ ಇದು ದಂಡ ಆಗತ್ತೆ ಅಲ್ಲ. ಯಾವುದದು ಅಂದರೆ ಸರ್ವಾಘಘ್ನೋತ್ತಮ ಶ್ಲೋಕೆ ಭಕ್ತಿ ನಚೇತ್ ಭಕ್ತಿ ಅಧೋಕ್ಷಜೆ. ಸರ್ವಾಘಘ್ನ ನಮ್ಮ ಸಮಸ್ತ ಪಾತಕಗಳನ್ನು ಪರಿಹಾರ ಮಾಡತಕ್ಕಂಥ ಅಧೋಕ್ಷಜ, ಅಧೋಕ್ಷಜ ಅಂದರೆ ಕಣ್ಣಿಗೆ ಕಾಣದವ ಅಂತ. ಅಕ್ಷಜವನ್ನು ಅಧಕೃತಂ ಅಕ್ಷಜಂ ಏನ, ಯಾರ ಕಣ್ಣಿಗೂ ಗೋಚರಿಸದೆ ಎಲ್ಲರ ಒಳಗೂ ಕಣ್ಮರೆಯಾಗಿ ಅವಿತು ಕೂತಿದ್ದಾನಲ್ಲ ಒಬ್ಬ, ಅವನ ಮೇಲೆ ಭಕ್ತಿ ಇಲ್ಲದೇ ಇದ್ರೆ ನೀನು ದಾನ ಮಾಡಿ ಏನು ಉಪಯೋಗ, ಶಾಸ್ತ್ರ ಪಂಡಿತನಾಗಿ ಏನು ಉಪಯೋಗ, ಬರೇ ಈಗೋ ಅಷ್ಟೇ. ಅದು ಯಾವಾಗ ಭಗವಂತನಲ್ಲಿ ಭಕ್ತಿ ಬಂತೋ ಇವೆಲ್ಲ ಕ್ವಾಲಿಫಿಕೇಶನ್ಗಳು ಕ್ವಾಲಿಫಿಕೇಶನ್ಗಳಾಗ್ತವೆ, ಇಲ್ಲದೇ ಇದ್ರೆ ಅದೊಂದು ಡಿಸ್ಕ್ವಾಲಿಫಿಕೇಶನ್ ಆಗಿ ಈಗೋ ಆಗಿ ಕೂತ್ಬಿಡುತ್ತೆ. ಅದರಿಂದ ಮೊದಲು ಮನುಷ್ಯನಾದದ್ದಕ್ಕೆ ನೀನು ಸಾರ್ಥಕ ಆಗಬೇಕಾಗಿದ್ದರೆ ಭಗವಂತನ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡು, ತಿಳಿದು ಆ ಹಿರಿಮೆಗೆ ಶರಣಾಗು, ಅದರಲ್ಲಿ ಭಕ್ತಿಯನ್ನಿಡು ಅಂತಕ್ಕಂಥ ಮಾತನ್ನ ಚತುರ್ಮುಖ ನಾರದನಿಗೆ ಹೇಳಿರತಕ್ಕ ಭಾಗವತದ ಬಹಳ ಅಂದರೆ ಇಡೀ ಭಾಗವತದ ಮುಂದೆ ಹೇಳತಕ್ಕ ಎಲ್ಲ ಪ್ರಮೇಯಗಳ ಒಂದು ಕ್ವಿಂಟೆಸೆನ್ಸ್ ಆಫ್ ಭಾಗವತ, ಅದರ ಸಾರ ಎಸೆನ್ಸ್ ಇದು. ಒಂದು ದೃಷ್ಟಿಯಿಂದ ಇಡೀ ಭಾಗವತದ ನಟ್ಸೆಲ್ ಅಂತ ಹೇಳಿದ್ನಲ್ಲ ಅಡಕ, ಇಡೀ ಭಾಗವತ ಹೇಳ್ತಕ್ಕ ಪ್ರಮೇಯದ ಒಂದು ಸಾರ ಸಂಗ್ರಹವನ್ನ ಬ್ರಹ್ಮಚತುರ್ಮುಖ ಬ್ರಹ್ಮ ಮತ್ತು ನಾರದನ ಸಂವಾದ ರೂಪವಾಗಿ ಬಂದಿರತಕ್ಕಂಥ ಏಳನೇ ಅಧ್ಯಾಯವನ್ನ ನಾವು ಇವತ್ತು ಮುಗಿಯಿತೋ ಇಲ್ಲವೋ ಅಂತ ಹೆದರಿದ್ದೆ. ಅಂತೂ ಏಳನೇದನ್ನು ಕಥಂಚಿತ್ ಮುಗಿಸಿದ್ದೇವೆ, ಇನ್ನೂ ಕೆಲವು ಶ್ಲೋಕಗಳಿದೆ, ಅದರ ಮುಖ್ಯವಾದ ಶ್ಲೋಕಗಳನ್ನು ತಗೊಂಡು ಏಳನೇ ಅಧ್ಯಾಯ. ಇನ್ನು ಮೂರು ಅಧ್ಯಾಯ ಇದೆ ಈ ಸ್ಕಂಧದಲ್ಲಿ. ಏಳನೇ ಅಧ್ಯಾಯದ ಈ ಚಿಂತನದ ಜೊತೆಗೆ ಈ ಬಾರಿಯ ಇವತ್ತಿನ ಏಳು ದಿವಸಗಳ ಏನು ಭಾಗವತ ಚಿಂತನ, ಒಂದು ದೃಷ್ಟಿಯಿಂದ ಇದು ಒಂದು ಭಾಗವತ ಸಪ್ತಾಹವೇ. ಸಪ್ತಾಹ ಅಂದರೆ ಹನ್ನೆರಡು ಸ್ಕಂದವನ್ನು ಪೂರ್ಣ ಮುಗಿಸಬೇಕಾಗಿಲ್ಲ, ಭಾಗವತದ ಚಿಂತನೆ ಮಾಡುವ ಏಳು ದಿನಗಳು ಭಾಗವತ ಸಪ್ತಾಹ. ಬಹಳ ಸಾರ್ಥಕವಾದ ಭಾಗವತ ಸಪ್ತಾಹವನ್ನು ನಾವು ಇಲ್ಲಿ ಈ ಮಾಧ್ವ ಸಂಘದ ವೇದಿಕೆಯಲ್ಲಿ ಮಾಡಿದ್ದೇವೆ. ತಾವೆಲ್ಲರೂ ಅದನ್ನು ಕುಳಿತು ಕೇಳಿ, ನನಗೆ ಒಮ್ಮೊಮ್ಮೆ ಬಹಳ ಅನಿಸೋದು ಬೆಂಗಳೂರಿನ ಜನರಿಗೆ ಇನ್ನೂ ಪೂರ ಕೆಟ್ಟಿಲ್ಲ, ಇಲ್ಲದೆ ಇವತ್ತು ಇಷ್ಟು ಹೊತ್ತಿಗೆ ಚಂದ ಮಾಡಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದ್ಬಿಟ್ಟು ಉಪನ್ಯಾಸಗಳಿಗೆ ಬರ್ತಾರಲ್ಲ ಜನ, ಬುದ್ಧಿ ಉಂಟ ಇವರಿಗೆ ಅಂತ. ಆದರೂ ಟಿ ವಿ ನೋಡೋದನ್ನು ಆಫ್ ಮಾಡಿ ಇಲ್ಲಿ ಬಂದು ಕೊಡ್ತಾರಲ್ಲ ಅಂದರೆ ಈ ಆಶ್ಚರ್ಯ, ಇಷ್ಟು ಸಂಖ್ಯೆಯಲ್ಲಿ ನೀವು ಒಂದು ಅಧ್ಯಾತ್ಮದ ವಿಷಯವನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಲ್ಲ, ಇದು ಬಹಳ ಆಶಾದಾಯಕವಾದ ಸಂಗತಿ. ಮತ್ತೆ ನಿಜವಾಗಿ ಹೇಳುವವರಿಗೆ ಇದಕ್ಕಿಂತ ದೊಡ್ಡ ಸಂತೋಷ ಏನು ಹೇಳಿ, ಕೇಳುವವರು ಇಲ್ಲ ಅಂತ ಅನ್ನೋದು ಕೊರಗು, ಹೇಳುವವರಿಗೆ ಇಷ್ಟು ಜನ ನೀವು ಕೇಳ್ತೀರಿ ಅಂದ್ರೆ ನಮ್ಗೆ ಹೇಳುವುದಕ್ಕೂ ಒಂದು ಆನಂದ. ಮತ್ತೆ ಹೇಳುವವರಿಗೆ ಯಾವಾಗಲೂ ಅದು ಗರ್ಭಿಣಿಯರ ವೇದನೆ, ಅದು ಒಂಬತ್ತು ತಿಂಗಳು ತುಂಬಿದಾಗ ಪ್ರಸವ ವೇದನೆ, ಅದು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಕಾಯ್ತಾ ಇರ್ತೇವೆ ನಾವು. ಡೆಲಿವರಿ ಆಗಬೇಕಾದ್ರೆ ಮಾತ್ರ ಇಷ್ಟು ಜನ ಇರಬೇಕು, ಯಾರು ಹೇಳಿದ್ರೆ ಡೆಲಿವರಿ ಗುಟ್ಟಿದ್ರೆ ಡೆಲಿವರಿ ಆಗೋದಿಲ್ಲ ನಾವು. ಅಂಥ ನನ್ನ ಪ್ರಸವ ವೇದನೆಗೆ ಒಳ್ಳೆ ಡೆಲಿವರಿ ಕೊಟ್ಟ ತಮಗೆಲ್ಲ ಅಭಿನಂದಿಸ್ತಾ ಇವತ್ತಿನ ಭಗವತ್ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.